ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವ್ ಏನ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ ವುಮನ್ ರಿಸರ್ವೇಷನ್ ಬಿಲ್ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ಸೊ ನೋಡ್ರಿ, ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ನಾವ್ ಇಲ್ಲೇನಪ್ಪ ಅಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಸೊ ನಿನ್ನೆ ಏನ್ ಮಾಡಿದ್ರ ಅಂದ್ರೆ ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಮಹಿಳಾ ಮೀಸಲಾತಿ ಮಸೂದೆಯನ್ನ ಜಾರಿಗೆ ತರೋದಕ್ಕೋಸ್ಕರ ನೋಡ್ರಿ ಒಂದು ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಟೇಬಲ್ ಮಾಡಿದ್ದಾರೆ. ಸೊ ನಮ್ಮ ಕೇಂದ್ರದ ಏನಪ್ಪ ಅಂದ್ರೆ ಕಾನೂನು ಸಚಿವರಾದಂತ ಅರ್ಜುನ್ ರಾಮ್ ಮೇಘ್ವಾಲ್ ಅವ್ರು ಏನ್ ಮಾಡಿದ್ರ ಅಂದ್ರೆ ಈ ಬಿಲ್ ಅನ್ನ ಟೇಬಲ್ ಮಾಡಿದ್ದಾರೆ. ಅದು ಕೂಡ ನೋಡ್ರಿ ವಿಶೇಷ ಅಧಿವೇಶನ ಏನಿದೆಯಲ್ಲ, ಈ ವಿಶೇಷ ಅಧಿವೇಶನದಲ್ಲಿ ಏನಪ್ಪ ಅಂದ್ರೆ ಟೇಬಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಈ ವುಮನ್ ರಿಸರ್ವೇಷನ್ ಬಿಲ್ ಅಂದ್ರೇನು, ಮಹಿಳಾ ಮೀಸಲಾತಿ ಮಸೂದೆ ಅಂದ್ರೇನು, ಮತ್ತೆ ನಾವ್ ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ಸೊ ನೋಡ್ರಿ, ನಿಮಗೆ ಗೊತ್ತಿರಬೇಕು 73ನೇ ಮತ್ತೆ 74ನೇ ತಿದ್ದುಪಡಿ ಏನಿದೆ. ಸೊ ನೋಡ್ರಿ, 73 ಮತ್ತೆ 74ನೇ ತಿದ್ದುಪಡಿ ಏನ್ ಹೇಳುತ್ತೆ ಅಂದ್ರೆ ಸ್ಥಳೀಯ ಸರ್ಕಾರದ ಬಗ್ಗೆ ಹೇಳುತ್ತೆ. ಈ ಸ್ಥಳೀಯ ಸರ್ಕಾರಗಳು ಏನ್ ಮಂತಲ್ಲ, ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಆಲ್ರೆಡಿ ನಾವೇನಪ್ಪ ಅಂದ್ರೆ ಮಹಿಳೆಯರಿಗೆ 33% ಅಷ್ಟು ಮೀಸಲಾತಿಯನ್ನ ಕೊಟ್ಟಿದೀವಿ. ಯಾವಾಗ 73 ಮತ್ತೆ 74ನೇ ತಿದ್ದುಪಡಿಯಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ 33% ಮೀಸಲಾತಿಯನ್ನ ಕೊಟ್ಟಿದೀವಿ. ಆದ್ರೆ ಈ ಮೀಸಲಾತಿಯನ್ನ ಏನಪ್ಪ ಅಂದ್ರೆ ರಾಜ್ಯದ ವಿಧಾನಸಭೆಗಳೇನಿದಾವೆ ಈ ವಿಧಾನಸಭೆಗಳಿಗೆ ಕೊಟ್ಟಿಲ್ಲ. ಜೊತೆಗೆ ನೋಡ್ರಿ, ಲೋಕಸಭೆ ಏನಿದೆ ಲೋಕಸಭೆಯಲ್ಲೂ ಕೂಡ ಏನಪ್ಪ ಅಂದ್ರೆ ನಾವ್ ಏನ್ ಮಾಡಿಲ್ಲ ಅಂದ್ರೆ ಈ ಮೀಸಲಾತಿಯನ್ನ ಕೊಟ್ಟಿಲ್ಲ. ಹಾಗಾಗಿ ಈಗ ಏನ್ ಮಾಡ್ತಿದ್ರು ಅಂದ್ರೆ ನಮಗೂ ಕೂಡ ಮೀಸಲಾತಿ ಬೇಕು. ಯಾಕಂದ್ರೆ ನೋಡ್ರಿ, ಮಹಿಳೆಯರ ಒಂದು ಪ್ರತಿನಿಧಿಯನ್ನ ನೋಡಿದ್ರೆ, ಪ್ರಾತಿನಿಧ್ಯವನ್ನ ನೋಡಿದ್ರೆ ಲೋಕಸಭೆಯಲ್ಲಿ ಎಷ್ಟಿದೆಯಪ್ಪ ಅಂದ್ರೆ 17ನೇ ಲೋಕಸಭೆಯಲ್ಲಿ ಏನಪ್ಪ ಅಂದ್ರೆ 15% ಮೆಂಬರ್ಸ್ ಏನಿದ್ದಾರೆ. ಸೊ ಈ 15% ಮೆಂಬರ್ಸ್ ಏನಾಗಿದ್ದಾರೆ ಅಂದ್ರೆ ಮಹಿಳೆಯರಾಗಿದ್ದಾರೆ. ಹಾಗಾಗಿ ನೋಡ್ರಿ, ಇಲ್ಲಿ ಮಹಿಳೆಯರ ಒಂದು ಪ್ರಾತಿನಿಧ್ಯ ಅನ್ನೋದು ತುಂಬಾ ಕಡಿಮೆ ಇದೆಯಲ್ಲ, ಇದನ್ನ ಜಾಸ್ತಿ ಮಾಡೋದಕ್ಕೋಸ್ಕರ. ಅದೇ ತರ ನೋಡ್ರಿ, ನೀವು ರಾಜ್ಯದ ವಿಧಾನಸಭೆಗಳನ್ನ ತೆಗೆದುಕೊಂಡ್ರೆ ಈ ರಾಜ್ಯದ ವಿಧಾನಸಭೆಗಳಲ್ಲಿ ಏನಪ್ಪ ಅಂದ್ರೆ ಸರಾಸರಿ ಎಷ್ಟು ಮಹಿಳೆಯರಿದ್ದಾರೆ, ಮಹಿಳಾ ಸದಸ್ಯರಿದ್ದಾರೆ ಅಂದ್ರೆ ಒಟ್ಟು ರಾಜ್ಯದ ವಿಧಾನಸಭೆಗಳ ನೀವು ಒಟ್ಟು ಬಲವನ್ನ ತೆಗೆದುಕೊಂಡ್ರೆ 9% ಬಲ ಏನಿದೆಯಲ್ಲ ಅದು ಮಹಿಳೆಯರಿದ್ದಾರೆ. ಹಾಗಾಗಿ ನೋಡ್ರಿ, ಮಹಿಳಾ ಒಂದು ರೆಪ್ರೆಸೆಂಟೇಷನ್ ಅಥವಾ ಪ್ರಾತಿನಿಧ್ಯ ಅನ್ನೋದೇನಂದ್ರೆ ತುಂಬಾ ಕಡಿಮೆ ಇದೆ. ಸೊ ಈ ಕಡಿಮೆ ಇರೋದನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಒಂದು ಹೆಜ್ಜೆನ ಮುಂದಿಟ್ಟು ಏನ್ ಮಾಡ್ತಿದೆ ಅಂದ್ರೆ ಮಹಿಳಾ ಮೀಸಲಾತಿ ಮಸೂದೆಯನ್ನ ಜಾರಿಗೆ ತರ್ತಾ ಇದೆ. ಸೊ ನೋಡ್ರಿ, ಸಂವಿಧಾನದಲ್ಲಿ ಏನ್ ಮಾಡಿದೆ ಅಂದ್ರೆ ಆಲ್ರೆಡಿ ಏನಪ್ಪಾ ಅಂದ್ರೆ SC ಮತ್ತೆ ST ಪರ್ಸನ್ಸ್ ಗೆ ಅಂದ್ರೆ ಈ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ನ ನೀವು ಓದಿದ್ರೆ ಅದರೊಳಗೆ ಏನಪ್ಪಾ ಅಂದ್ರೆ ಪ್ರಮೋಷನ್ಸ್ ಆಫ್ SC/ST ಅಂತ ಬರುತ್ತೆ. ಅಲ್ಲಿ ನಿಮ್ಗೆ ಏನಂದ್ರೆ ಮೀಸಲಾತಿನ ಕೊಡಬೇಕಂತ ಅವರು ಹೇಳ್ತಾರೆ. SC/ST ಜನರಿಗೆ ಏನಪ್ಪಾ ಅಂದ್ರೆ ನೀವು ಸಂವಿಧಾನದಲ್ಲಿ ಆಲ್ರೆಡಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಪೊಸಿಷನ್ಸ್ ಗೆ ಅಥವಾ ಕೆಲವೊಂದಿಷ್ಟು ಸೀಟ್ಗಳಿಗೆ ನೀವು ರಿಸರ್ವೇಷನ್ ಅನ್ನ ಕೊಡಬೇಕಂತ ಅವರು ಹೇಳ್ತಾರೆ. ಆದ್ರೆ ನೋಡ್ರಿ, ಇದೇ ತರ ಅಂತ ರಿಸರ್ವೇಷನ್ಸ್ ನ ಅವ್ರ ಏನ್ ಮಾಡಲ್ಲಪ್ಪ ಅಂದ್ರೆ ಮಹಿಳೆಯರಿಗೆ ಕೊಡ್ತಾ ಹೋಗಲ್ಲ. ಬದಲಾಗಿ ಏನಪ್ಪಾ ಅಂದ್ರೆ ಕೇವಲ SC ಮತ್ತೆ ST ಏನ್ ಇರ್ತಾರಲ್ಲ ಇವ್ರಿಗೆ ಏನ್ ಮಾಡಿದ್ರೆ ಅಂದ್ರೆ ವಿಧಾನಸಭೆಯಲ್ಲಿ ಮತ್ತೆ ಲೋಕಸಭೆಯಲ್ಲಿ ಏನ್ ಮಾಡಿದ್ರೆ ಅಂದ್ರೆ ರಿಸರ್ವೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅದೇ ತರ ಅಂತ ರಿಸರ್ವೇಷನ್ಸ್ ನ ಏನ್ ಮಾಡಿಲ್ಲ ಅಂದ್ರೆ ಈ ಒಂದು ಮಹಿಳೆಯರಿಗೆ ಕೊಟ್ಟಿಲ್ಲ. ಇದ್ರ ಜೊತೆಗೆ ನೋಡ್ರಿ, 2015ರಲ್ಲಿ ಒಂದು ವರದಿ ಬರುತ್ತೆ. ಸೊ ಈ ವರದಿ ಹೆಸರು ಏನಪ್ಪಾ ಅಂದ್ರೆ ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ ಅಂತ. ಸೊ ನೋಡ್ರಿ, ಈ ವರದಿ ಹೆಸರು ಏನಪ್ಪಾ ಅಂದ್ರೆ ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ ಅಂತ. ಈ ವರದಿ ಪ್ರಕಾರ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ಮಾಡ್ತಾರೆ, ಮತ್ತೆ ಯಾವ ತರನಾಗಿದೆ ಅಂತಾನು ಕೂಡ ಅವರು ಹೇಳ್ತಾರೆ. ಸೊ ನೋಡ್ರಿ, ಈ ವರದಿ ಪ್ರಕಾರ ಏನಪ್ಪಾ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಏನಿದೆ, ಈ ಪ್ರಾತಿನಿಧ್ಯ ಏನಪ್ಪಾ ಅಂದ್ರೆ ತುಂಬಾ ಕಡಿಮೆ ಇದೆ, ಅತಿ ಕಡಿಮೆ ಇದೆ ಅಂತ ಅವರು ಹೇಳ್ತಾರೆ. ಯಾಕಂದ್ರೆ ಕೇವಲ ನೋಡ್ರಿ, ನಮ್ದ 1951ರಲ್ಲಿ ಏನ್ ಎಲೆಕ್ಷನ್ಸ್ ಆಗತ್ತಲ್ಲ 52ರಲ್ಲಿ, ಈ ಚುನಾವಣೆಗಳಲ್ಲಿ ಏನಪ್ಪಾ ಅಂದ್ರೆ ಕೇವಲ 5% ಮಹಿಳೆಯರು ಮಾತ್ರ ಏನಾಗಿದ್ರು ಅಂದ್ರೆ ಪ್ರಾತಿನಿಧ್ಯಗಳಾಗಿದ್ದು, ಅಂದ್ರೆ ಒಟ್ಟಾರೆ ಲೋಕಸಭೆ ನೀವು ಸ್ಟ್ರೆಂತ್ ಅನ್ನ ತೆಗೆದುಕೊಂಡಾಗ ಕೇವಲ 5% ಮಹಿಳಾ ಸದಸ್ಯರಿದ್ರು, ಈಗ ಅದು 15% ಜಾಸ್ತಿ ಆಗಿದೆ. ಆದ್ರೆ ನೀವು ಒಟ್ಟು ಸದಸ್ಯರನ್ನ ಕಂಪಾರಿಸನ್ ಮಾಡಿದಾಗ 543 ಸದಸ್ಯರನ್ನ ಕಂಪಾರಿಸನ್ ಮಾಡಿದಾಗ 15% ಜನರು ಏನಾಗ್ತಾರೆ ಅಂದ್ರೆ ತುಂಬಾ ಕಮ್ಮಿ ಆಗ್ತಾರೆ. ಹಾಗಾಗಿ ಪ್ರಾತಿನಿಧ್ಯವನ್ನ ಜಾಸ್ತಿ ಮಾಡಬೇಕು, ಇದು ಕಮ್ಮಿ ಇದೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ರಾಜಕೀಯ ಪಕ್ಷಗಳೇನಿದಾವೆ, ಈ ರಾಜಕೀಯ ಪಕ್ಷಗಳಲ್ಲಿ ಏನಪ್ಪ ಅಂದ್ರೆ ಡಿಸಿಷನ್ ಮೇಕಿಂಗ್ ಬಾಡೀಸ್ ಅಂತ ಇರ್ತವೆ, ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವ ಅಂಕಗಳಂತಿರ್ತವೆ. ಈ ಅಂಗಗಳಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರ ಸ್ಥಾನ ಏನಿದೆ ಅಂದ್ರೆ ತುಂಬಾ ಕಡಿಮೆ ಇದೆ. ಅಂದ್ರೆ ಮಹಿಳೆಯರಿಗೆ ಏನ್ ಮಾಡಲ್ಲ ಅಂದ್ರೆ ಈ ಡಿಸಿಷನ್ ಮೇಕಿಂಗ್ ಬಾಡಿ ಏನಿರುತ್ತಲ್ಲ, ಈ ಡಿಸಿಷನ್ ಮೇಕಿಂಗ್ ಬಾಡಿಯಲ್ಲಿ ಅವ್ರಿಗೆ ಸೇರಿಸ್ಕೊಳ್ಳಲ್ಲ. ಅವ್ರನ್ನೇನ್ ಮಾಡ್ತಾರಪ್ಪ ಅಂದ್ರೆ ಅದಕ್ಕಿಂತ ಕೆಳ ಹಂತದ ಪೊಸಿಷನ್ಸ್ ಅಥವಾ ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಡಿಸಿಷನ್ ಮೇಕಿಂಗ್ ಬಾಡೀಸ್ ಅಲ್ಲೂ ಕೂಡ ಕೊಡಬೇಕಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ಏನ್ ಮಾಡ್ಬೇಕಂತ ಹೇಳ್ತಾರೆ ಅಂದ್ರೆ 50% ನೀವು ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕಂತ ಹೇಳ್ತಾರೆ. ಯಾಕಂದ್ರೆ ನೋಡ್ರಿ, ನಮ್ಮ ದೇಶದ ಜನಸಂಖ್ಯೆಯನ್ನ ತೆಗೆದುಕೊಂಡ್ರೆ 50% ಜನರು ಏನಿದ್ದಾರೆ ಅಂದ್ರೆ ಮಹಿಳೆಯರಿದ್ದಾರೆ. ಹಾಗಾಗಿ 50% ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಮಹಿಳೆಯರಿಗೆ ರಿಸರ್ವೇಷನ್ ಅಥವಾ ಮೀಸಲಾತಿಗಳನ್ನ ಕೊಡಬೇಕಂತ ಹೇಳ್ತಾರೆ. ಎಲ್ಲೆಲ್ಲಿ ಕೊಡ್ಬೇಕಂದ್ರೆ ನೋಡ್ರಿ, ರಾಜ್ಯದ ವಿಧಾನಸಭೆಗಳಲ್ಲಿ ಕೊಡಬೇಕು, ಎಲ್ಲಾ ರಾಜ್ಯದ ವಿಧಾನಸಭೆಯಲ್ಲಿ ಕೊಡಬೇಕು, ಜೊತೆಗೆ ಏನಪ್ಪ ಅಂದ್ರೆ ಲೋಕಸಭೆಯಲ್ಲಿ ಕೊಡಬೇಕು, ಅದ್ರ ಜೊತೆಗೆ ನೋಡ್ರಿ ಮಿನಿಸ್ಟರ್ ಲೆವೆಲ್ಸ್ ಒಳಗೆ ಕೊಡಬೇಕು, ಮತ್ತೆ ಡಿಸಿಷನ್ ಮೇಕಿಂಗ್ ಬಾಡೀಸ್ ಏನಿದೆ ಸರ್ಕಾರದ ನಿರ್ಧಾರ ತೆಗೆದುಕೊಳ್ಳುವಂತ ಅಂಗಗಳೇನಿದೆ ಅಲ್ಲ ಆ ಅಂಗಗಳಲ್ಲೂ ಕೂಡ ನೀವೇನಪ್ಪ ಅಂದ್ರೆ ಮಹಿಳೆಯರಿಗೆ ಈ ಒಂದು ಸ್ಥಾನಮಾನವನ್ನ ಕೊಡಬೇಕಂತ ಅವರು ಹೇಳ್ತಾರೆ. ಆಮೇಲೆ ನೋಡ್ರಿ,
ನ್ಯಾಷನಲ್ ಪಾಲಿಸಿ ಆನ್ ವುಮನ್ ಎಂಪವರ್ಮೆಂಟ್ ಏನಿದೆ ಇವರೇನು ಹೇಳ್ತಾ ಹೋಗ್ತಾರಂದ್ರೆ ಈ ಒಂದು ಮಹಿಳೆಯರ ಒಂದು ಮೀಸಲಾತಿ ಇದೆಯಲ್ಲ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಮೀಸಲಾತಿನ ಎಲ್ಲಿ ಕೊಡ್ಬೇಕಂದ್ರೆ ಈ ಹೈಯರ್ ಲೆಜಿಸ್ಲೇಟಿವ್ ಬಾಡಿ ಏನಿದೆ ಅಂದ್ರೆ ನೋಡ್ರಿ ಹೆಚ್ಚಿನ ಕಾನೂನನ್ನ ಮಾಡುವಂತ ಅಂಗಗಳೇನಿದಾವೆ ಈ ಹೈಯರ್ ಲೆಜಿಸ್ಲೇಟಿವ್ ಬಾಡೀಸ್ ಅಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಈ ಒಂದು ಮೀಸಲಾತಿನ ಕೊಡ್ಬೇಕಂತ ಅವರು ಹೇಳ್ತಾರೆ. ಅದಕ್ಕೋಸ್ಕರ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರು ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ತಿದ್ದುಪಡಿಗಳು ಎಲ್ಲಿ ಬರ್ತಿದೆ ಅಂದ್ರೆ ದೆಲ್ಲಿ ವಿಧಾನಸಭೆಯಲ್ಲಿ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ಅದಕ್ಕೆ ರಿಲೇಟೆಡ್ ಆರ್ಟಿಕಲ್ಸ್ ನ ತಿದ್ದುಪಡಿ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಲೋಕಸಭೆಗೆ ರಿಲೇಟೆಡ್ ಆದಂತ ಕೆಲವೊಂದಿಷ್ಟು ಆರ್ಟಿಕಲ್ಸ್ ತಿದ್ದುಪಡಿಗಳನ್ನ ಮಾಡ್ತಿದ್ದಾರೆ. ಜೊತೆಗೆ ರಾಜ್ಯದ ವಿಧಾನಸಭೆಗೆ ಬೇಕಾದಂತ ಕೆಲವೊಂದಿಷ್ಟು ಆರ್ಟಿಕಲ್ಸ್ ತಿದ್ದುಪಡಿಯನ್ನು ಇಲ್ಲಿ ಮಾಡ್ತಿದ್ದಾರೆ. ಹಾಗಾದ್ರೆ ಇದೇ ಮೊದಲ ಬಾರಿಗೆ ಈ ಮೀಸಲಾತಿ ಮಸೂದೆಯನ್ನ ತಂದಿದ್ದಾರೆ ಅಥವಾ ಇದಕ್ಕಿಂತ ಮುಂಚೆನೂ ಕೂಡ ಏನಪ್ಪ ಅಂದ್ರೆ ಮೀಸಲಾತಿ ಮಸೂದೆಯನ್ನ ತಂದಿರೋದಂದ್ರೆ ನೋಡ್ರಿ ಮುಂಚೆನೂ ಕೂಡ ಏನಪ್ಪ ಅಂದ್ರೆ ನಾಲ್ಕು ಸರಿ ಮೀಸಲಾತಿ ಮಸೂದೆಯನ್ನ ತರ್ತಾರೆ. ಯಾವಾಗ ಯಾವಾಗ ತರ್ತಾರೆ ಅಂದ್ರೆ 1996, 1998 ಮತ್ತೆ 1999 ಮತ್ತೆ 2000 ನೋಡ್ರಿ ಈ ಮೀಸಲಾತಿ ಮಸೂದೆಯನ್ನ ತರ್ತಾರೆ. ನೋಡ್ರಿ ಮೊದಲ ಮೂರು ಮಸೂದೆಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ಲೋಕಸಭೆ ಡಿಸಾಲ್ವ್ ಆದಾಗ ಅಂದ್ರೆ ಲೋಕಸಭೆ ಅಲ್ಲಿರುವಂತ ಲೋಕಸಭೆ ಡಿಸಾಲ್ವ್ ಆಗೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಈ ಮಸೂದೆಗಳ ಲ್ಯಾಪ್ಸ್ ಆಗುತ್ತೆ. 2008 ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೊದಲು ಈ ಬಿಲ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ರಾಜ್ಯಸಭೆಯಲ್ಲಿ ಪಾಸ್ ಮಾಡ್ತಾರೆ. ನೋಡ್ರಿ ರಾಜ್ಯಸಭೆಯಲ್ಲಿ ಬಿಲ್ ಅನ್ನ ಪಾಸ್ ಮಾಡಿದ್ಮೇಲೆ ಅದನ್ನೇನ್ ಮಾಡ್ತಾರೆ ಅಂದ್ರೆ ಲೋಕಸಭೆ ಕಳಿಸ್ತಾರೆ. ಆದ್ರೆ ಲೋಕಸಭೆನು ಕೂಡ ಏನಪ್ಪ ಅಂದ್ರೆ ಡಿಸಾಲ್ವ್ ಆಗಿರೋದ್ರಿಂದ ಈ ಒಂದು ಬಿಲ್ ಕೂಡ ಏನಾಗುತ್ತೆ ಅಂದ್ರೆ ಲ್ಯಾಪ್ಸ್ ಆಗುತ್ತೆ. ಸೊ ಮೊದಲು ಮೂರನೇ ನೋಡೋದಾದ್ರೆ ಮೂರಲ್ಲೂ ಕೂಡ ಏನಾಗಿತ್ತಪ್ಪ ಅಂದ್ರೆ ಲೋಕಸಭೆ ಡಿಸಾಲ್ವ್ ಆಗಿದ್ರಿಂದ ಬಿಲ್ ಲ್ಯಾಪ್ಸ್ ಆಯ್ತು. ಎರಡನೇದ್ರಲ್ಲಿ ಫಸ್ಟ್ ಅವ್ರು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದ್ರು, ಬಟ್ ಅಷ್ಟೊತ್ತಿಗೆ ಏನಾಗಿತ್ತಪ್ಪ ಅಂದ್ರೆ ಲೋಕಸಭೆಗೆ ಬರೋಷ್ಟಿಗೆ ಅದು ಬಂದ್ಮೇಲೆ ಏನಪ್ಪ ಅಂದ್ರೆ ಅಲ್ಲಿ ಆ ಬಿಲ್ ಅನ್ನ ಪಾಸ್ ಮಾಡದೇನಾಗತ್ತೆ ಅಂದ್ರೆ ಲೋಕಸಭೆ ಡಿಸಾಲ್ವ್ ಆಗುತ್ತೆ. ಹಾಗಾಗಿ ಆ ಬಿಲ್ ಕೂಡ ಲ್ಯಾಪ್ಸ್ ಆಗುತ್ತೆ. ಇಲ್ಲಿ ನೋಡ್ರಿ 1996 ಏನ್ ಬಿಲ್ ಅನ್ನ ಪಾಸ್ ಮಾಡಿರ್ತಾರಲ್ಲ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಕಮಿಟಿಗೆ ರೆಕಮೆಂಡೇಶನ್ ಮಾಡಿರ್ತಾರೆ. ಯಾವ್ದು ಅಂದ್ರೆ ಜಾಯಿಂಟ್ ಕಮಿಟಿ ಆಫ್ ಪಾರ್ಲಿಮೆಂಟ್ ಇರುತ್ತೆ, ಅಂದ್ರೆ ಪಾರ್ಲಿಮೆಂಟಿನ ಜಂಟಿ ಕಮಿಟಿ ಅಂತ ಏನಿರುತ್ತಲ್ಲ ಇವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಬಿಲ್ ಅನ್ನ ಕಳಿಸಿರ್ತಾರೆ. ಅದೇ ತರ ನೋಡ್ರಿ 2008 ಇರುವಂತ ಬಿಲ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಯಾವ ಕಮಿಟಿ ಕೊಡ್ತಾರೆ ಅಂದ್ರೆ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಪರ್ಸನಲ್ ಪಬ್ಲಿಕ್ ಗ್ರೀವಿಯನ್ಸಸ್ ಅಂಡ್ ಲಾ ಅಂಡ್ ಜಸ್ಟಿಸ್ ಇದೆಯಲ್ಲ ಈ ಕಮಿಟಿಗೆ ಕೊಟ್ಟಿರ್ತಾರೆ. ನೋಡ್ರಿ ಎರಡು ಕಮಿಟಿಗಳಿಗೆ ಏನ್ ಮಾಡ್ತಾವ ಅಂದ್ರೆ ಕೆಲವೊಂದಿಷ್ಟು ಶಿಫಾರಸುಗಳನ್ನ ಕೊಡ್ತಾ ಹೋಗ್ತವೆ. ಏನೇನು ಶಿಫಾರಸುಗಳನ್ನ ಕೊಡ್ತಾ ಹೋಗ್ತಾವ ಅಂದ್ರೆ ಸೊ ಯಾವ ತರನಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಮಹಿಳೆಯರಿಗೆ ಮೀಸಲಾತಿ ಕೊಡ್ಬೇಕನ್ನೋದನ್ನ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನೀವು ಮಹಿಳಾ ಮೀಸಲಾತಿ ಏನ್ ಕೊಡ್ತಿದ್ರಲ್ಲ ಈ ಮೀಸಲಾತಿನ ಏನ್ ಮಾಡಿರಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಒಬಿಸಿ ಮಹಿಳೆಯರು ಏನಿದ್ದಾರೆ ಒಬಿಸಿ ವುಮೆನ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಕೊಡ್ರಿ. ಅದನ್ನು ಕೂಡ ಏನಪ್ಪ ಅಂದ್ರೆ ಅಟ್ ಎ ಅಪ್ರೋಪ್ರಿಯೇಟ್ ಟೈಮ್ ಅಂದ್ರೆ ಒಂದು ಸರಿಯಾದ ಸಮಯದಲ್ಲಿ ನೀವೇನಂದ್ರೆ ಒಬಿಸಿ ಮಹಿಳೆಯರಿಗೂ ಕೂಡ ಈ ಮೀಸಲಾತಿನ ಕೊಡ್ರಿ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ನೆಕ್ಸ್ಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಒಂದ್ ಸರಿ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೆ ಬಂದ್ರೆ ಅದೇನಿರ್ಬೇಕಪ್ಪ ಅಂದ್ರೆ 15 ವರ್ಷದವರೆಗೆ ಜಾರಿಗಿರಬೇಕು. ಈ 15 ವರ್ಷ ಆದ್ಮೇಲೆ ಮತ್ತೆ ಏನ್ ಮಾಡ್ಬೇಕಂದ್ರೆ ಈ ಮೀಸಲಾತಿನ ಅವರು ರಿವ್ಯೂ ಮಾಡ್ಬೇಕು ಮತ್ತೆ ಎಕ್ಸ್ಟೆಂಡ್ ಮಾಡ್ಬೇಕು. ಅಂದ್ರೆ ನೋಡ್ರಿ 15 ವರ್ಷದಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರ ಪ್ರಾತಿನಿಧ್ಯ ಜಾಸ್ತಿ ಆಗಿದೆಯಾ, ಈ ಒಂದು ಪ್ರಾತಿನಿಧ್ಯ ಎಲ್ಲಂದ್ರೆ ರಾಜ್ಯದ ವಿಧಾನಸಭೆ ಇರ್ಬೋದು ಅಥವಾ ಈ ಒಂದು ಲೋಕಸಭೆಯಲ್ಲಿ ಇರ್ಬೋದು, ಮಹಿಳೆಯರ ಪ್ರಾತಿನಿಧ್ಯ ಏನಿದೆಯಲ್ಲ ಈ ಪ್ರಾತಿನಿಧ್ಯ ಜಾಸ್ತಿ ಆಗಿದೆ ಅಂತ ಕನ್ಸಿಡರೇಷನ್ ಮಾಡಿಕೊಂಡು 15 ವರ್ಷ ಆದ್ಮೇಲೆ ಅದನ್ನ ರಿವ್ಯೂ ಮಾಡಿ ಈ ಬಿಲ್ ಅನ್ನು ಕಂಟಿನ್ಯೂ ಮಾಡ್ಬೇಕೋ ಬೇಡವೋ ಅನ್ನೋದನ್ನ ಡಿಸಿಷನ್ ತೆಗೆದುಕೊಳ್ಳೋದು. ಇದಾದ್ಮೇಲೆ ನೆಕ್ಸ್ಟ್ ರೆಕಮೆಂಡೇಶನ್ಸ್ ನ ಏನ್ ಮಾಡ್ತಾರಪ್ಪ ಅಂದ್ರೆ ಯಾವ ತರನಾಗಿ ನೀವು ನೋಡ್ರಿ ಈಗ ರಿಸರ್ವೇಶನ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ರಾಜ್ಯದ ವಿಧಾನಸಭೆ ಮತ್ತೆ ಲೋಕಸಭೆಯಲ್ಲಿ ಕೊಡ್ತಿದ್ರಲ್ಲ ಅದೇ ತರನಾಗಿ ನೀವು ರಿಸರ್ವೇಶನ್ಸ್ ನ ಮುಂಬರುವ ದಿನಗಳಲ್ಲಿ ಏನಪ್ಪ ಅಂದ್ರೆ ರಾಜ್ಯದ ವಿಧಾನ ಪರಿಷತ್, ಯಾಕಂದ್ರೆ ನೋಡ್ರಿ ವಿಧಾನ ಪರಿಷತ್ ಅಲ್ಲಿ ಏನಪ್ಪ ಅಂದ್ರೆ ಚುನಾಯಿತ ಸದಸ್ಯರಿಂದ ಜನರು ಏನಿರ್ತಾರಲ್ಲ ಅವ್ರು ಹೋಗ್ತಾರಲ್ಲ ಈ ವಿಧಾನ ಪರಿಷತ್ ಅಲ್ಲಿ ಆಗಿರ್ಬೋದು. ಜೊತೆಗೆ ನೋಡ್ರಿ ರಾಜ್ಯಸಭೆ, ಯಾಕಂದ್ರೆ ನೋಡ್ರಿ ರಾಜ್ಯಸಭೆನ ನಾವೇನಂತ ಕರಿತೀವಿ ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ. ಅದೇ ನಾವು ಲೋಕಸಭೆನ ಏನಂತ ಕರಿತೀವಿ ಅಂದ್ರೆ ಕೌನ್ಸಿಲ್ ಆಫ್ ಪೀಪಲ್, ಅಂದ್ರೆ ಜನರಿಂದ ನೇರವಾಗಿ ಆಯ್ಕೆ ಆಗಿ ಬಂದವರಿಗೆ ನಾವು ಕೌನ್ಸಿಲ್ ಆಫ್ ಪೀಪಲ್ ಅಂತ ಕರಿತೀವಿ. ಅದೇ ರಾಜ್ಯದ ಸರ್ಕಾರದ ಅಥವಾ ಈ ರಾಜ್ಯದ ಪ್ರತಿನಿಧಿಗಳಿಂದ ಆಯ್ಕೆ ಆಗಿ ಬಂದವರಿಗೆ ನಾವೇನಂತ ಕರಿತೀವಿ ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ. ಈಗ ರಾಜ್ಯಸಭೆಯನ್ನ ನೋಡ್ರಿ ನಾವು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಲ್ಲ, ಈ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಥವಾ ರಾಜ್ಯಸಭೆಯಲ್ಲೂ ಕೂಡ ನೀವು ಪ್ರಾತಿನಿಧ್ಯ ಕೊಡೋದ್ರ ಬಗ್ಗೆ ಮುಂಬರುವ ದಿನಗಳಲ್ಲಿ ಯೋಚನೆ ಮಾಡ್ರಿ ಅಂತ ಶಿಫಾರಸುಗಳನ್ನ ಮಾಡಿದ್ದಾರೆ. ಈಗ ನೋಡ್ರಿ ಕೇಂದ್ರ ಸರ್ಕಾರ ಏನ್ ಮಾಡಿದೆಯಪ್ಪ ಅಂದ್ರೆ 128ನೇ ತಿದ್ದುಪಡಿಯ ಮೂಲಕ, ನೋಡ್ರಿ 128ನೇ ಅಮೆಂಡ್ಮೆಂಟ್ ಆಕ್ಟ್ ಮೂಲಕ ಏನಪ್ಪ ಅಂದ್ರೆ ಈ ಒಂದು ಮಹಿಳಾ ಮೀಸಲಾತಿ ಮಸೂದೆ ಏನಿದೆಯಲ್ಲ ಅದನ್ನ ಜಾರಿಗೆ ತರೋದಕ್ಕೋಸ್ಕರ ಏನಪ್ಪ ಅಂದ್ರೆ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಮಾಡಿದ್ದಾರೆ. ಸೊ ಈ ಬಿಲ್ ಅನ್ನ ಏನ್ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಅದಕ್ಕೋಸ್ಕರ ಏನ್ ಮಾಡಿದ್ರೆ ಅಂದ್ರೆ ಕೆಲವೊಂದಿಷ್ಟು ಸೆಕ್ಷನ್ಸ್ ಅನ್ನ ಅಥವಾ ಕೆಲವೊಂದಿಷ್ಟು ವಿಧಿಗಳನ್ನ ತಿದ್ದುಪಡಿ ಮಾಡ್ತಿದ್ದಾರೆ. ಯಾವ ಯಾವ ವಿಧಿಗಳನ್ನ ನಾವು ತಿದ್ದುಪಡಿ ಮಾಡ್ತಿದ್ರೆ ಅಂತ ನೋಡೋಣ. ನೋಡ್ರಿ ಮೊದಲು ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಡೆಲ್ಲಿ ವಿಧಾನಸಭೆ ಏನಿದೆ ಈ ದೆಹಲಿಯ ವಿಧಾನಸಭೆಯ ರಿಲೇಟೆಡ್ ವಿಧಿಗಳನ್ನ ತಿದ್ದುಪಡಿ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ರಾಜ್ಯದ ವಿಧಾನಸಭೆ ಇರ್ಬೋದು ಮತ್ತೆ ಲೋಕಸಭೆಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ವಿಧಿಗಳನ್ನ ಇಲ್ಲಿ ತಿದ್ದುಪಡಿ ಮಾಡ್ತಿದ್ದಾರೆ. ಹಾಗಾದ್ರೆ ಡೆಲ್ಲಿಯ ವಿಧಾನಸಭೆ ಇದೆಯಲ್ಲ ಇದಕ್ಕೋಸ್ಕರ ಯಾವೆಲ್ಲ ಆರ್ಟಿಕಲ್ಸ್ ಅನ್ನ ಅವರು ತಿದ್ದುಪಡಿ ಮಾಡ್ತಿದ್ದಾರೆ ಮತ್ತೆ ಅಡಿಷನಲ್ ಆಗಿ ಏನ್ ಇನ್ಸರ್ಟ್ ಮಾಡ್ತಿದ್ದಾರೆ ಅಂದ್ರೆ
ಆರ್ಟಿಕಲ್ 239A ಏನಿದೆಲ್ಲ ಇದಕ್ಕೆ ತಿದ್ದುಪಡಿ ತಗೊಂಡ್ಬಂದ ಏನಪ್ಪ ಅಂದ್ರೆ ಡೆಲ್ಲಿಯ ವಿಧಾನಸಭೆಯಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರ ಒಂದು ರಿಸರ್ವೇಷನ್ ಅನ್ನ ಜಾರಿಗೆ ತರ್ತಿದ್ದಾರೆ. ಅದೇ ತರ ನೋಡ್ರಿ ಲೋಕಸಭೆಗೆ ನೀವು ನೋಡೋದಾದ್ರೆ ಆರ್ಟಿಕಲ್ 330 ಏನಿದೆ ವಿಧಿ 330ಕ್ಕೆ ಅವರು ತಿದ್ದುಪಡಿಯನ್ನ ತರ್ತಿದ್ದಾರೆ. ರಾಜ್ಯದ ವಿಧಾನಸಭೆಗಳಿಗೆ ನೋಡಿದ್ರೆ ನಾವು ವಿಧಿ 332ಕ್ಕೆ ಅವರು ಏನ್ ಮಾಡ್ತಿದ್ದಾರಪ್ಪ ಅಂದ್ರೆ ತಿದ್ದುಪಡಿಯನ್ನ ತಂದು ರಾಜ್ಯದ ವಿಧಾನಸಭೆಗಳಲ್ಲಿ ಏನಂದ್ರೆ ಮಹಿಳೆಯರ ಒಂದು ಮೀಸಲಾತಿನ ಈಗಿರುವ ಯಾವುದೇ ಪರ್ಸೆಂಟ್ ಗಿಂತ ಏನಪ್ಪ ಅಂದ್ರೆ 33% ಗೆ ಜಾಸ್ತಿ ಮಾಡೋದಕ್ಕೆ ಅವರು ಕ್ರಮ ಕೈಗೊಳ್ಳುತ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಒಂದು ಬಿಲ್ಲಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಈಗ ಏನ್ ಮೀಸಲಾತಿ ಕೊಡ್ತಾರೆ 33% ಮೀಸಲಾತಿ ಕೊಡ್ತಾರಲ್ಲ ಈ ಮೀಸಲಾತಿಯಲ್ಲಿ ಏನಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಮಹಿಳೆಯರು ಕೂಡ ಇನ್ಕ್ಲೂಡ್ ಆಗಿರ್ತಾರೆ. ಅಂದ್ರೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಸಪರೇಟ್ ಮೀಸಲಾತಿಯನ್ನು ಕೊಡಲ್ಲ. ಈ 33% ಮೀಸಲಾತಿ ಏನ್ ಬರುತ್ತಲ್ಲ ಅದರಲ್ಲಿ ಕೂಡ ಏನಪ್ಪ ಅಂದ್ರೆ ಇವರು ಇನ್ಕ್ಲೂಡ್ ಆಗಿರ್ತಾರೆ. ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಒಂದ್ಸರಿ ಈ ಮೀಸಲಾತಿ ಜಾರಿಗೆ ಬಂದ್ರೆ ಇದನ್ನೇನ್ ಮಾಡ್ತಾರೆ ಅಂದ್ರೆ 15 ವರ್ಷದವರೆಗೆ ಇಟ್ಟಿರ್ತಾರೆ. ಅಂದ್ರೆ 15 ವರ್ಷದವರೆಗೂ ಕೂಡ ಏನಪ್ಪ ಅಂದ್ರೆ ಇದರ ವ್ಯಾಲಿಡೇಷನ್ಸ್ ಇರುತ್ತೆ. ಅದಾದ್ಮೇಲೆ ಅದನ್ನ ಚೆಕ್ ಮಾಡಿ ನೆಕ್ಸ್ಟ್ ಮೀಸಲಾತಿನ ಮುಂದುವರಿಸಬೇಕೋ ಬೇಡವೋ ಅಥವಾ ಏನಾದ್ರೂ ಮಾಡಿಫಿಕೇಶನ್ಸ್ ಮಾಡ್ಬೇಕನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಇದ್ರ ಜೊತೆಗೆ ನೋಡ್ರಿ ಯಾವಾಗ ಮೀಸಲಾತಿ ಜಾರಿಗೆ ಬರುತ್ತೆ, ಯಾಕಂದ್ರೆ ನೋಡ್ರಿ ಈಗ ಮಸೂದೆಯನ್ನ ಪಾಸ್ ಮಾಡಿ ಅದು ಕಾನೂನಾಗಿ ಅದಕ್ಕೆ ರಾಷ್ಟ್ರಪತಿಗಳು ಸಮ್ಮತಿ ಕೊಟ್ಟರು ಸಹ ಯಾವಾಗ ಈ ಒಂದು ಮೀಸಲಾತಿ ಜಾರಿಗೆ ಬರುತ್ತೆ ಅಂದ್ರೆ ನೋಡ್ರಿ ಫಸ್ಟ್ ಸೆನ್ಸಸ್ ಯಾವಾಗ ಆಗುತ್ತೆ ಅಂದ್ರೆ ಈ ಮೀಸಲಾತಿ ಜಾರಿಗೆ ಬಂದ್ಮೇಲೆ ನೋಡ್ರಿ ಮೊದಲನೇ ಜನಗಣತಿ ಯಾವಾಗ ಆಗುತ್ತೆ, ಆ ಜನಗಣತಿ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಡಿಲಿಮಿಟೇಷನ್ ಎಕ್ಸಸೈಸ್ ಮಾಡ್ತಾರೆ. ಸೊ ನೋಡ್ರಿ ಡಿಲಿಮಿಟೇಷನ್ ಎಕ್ಸಸೈಸ್ ಅಂದ್ರೆ ಏನಪ್ಪ ಅಂದ್ರೆ ಕ್ಷೇತ್ರಗಳ ಮರುವಿಂಗಡಣೆ ಅಂತ ನಾವು ಕರಿತೀವಿ. ಈಗೇನಪ್ಪ ಅಂದ್ರೆ 545 ಕ್ಷೇತ್ರಗಳೇನಿದೆ, 543 ಕ್ಷೇತ್ರಗಳೇನಿದೆಯಲ್ಲ, ಈ 543 ಕ್ಷೇತ್ರಗಳೇನಾಗಬಹುದು ಅಂದ್ರೆ ಡಿಲಿಮಿಟೇಷನ್ ಎಕ್ಸಸೈಸ್ ಆದ್ಮೇಲೆ ಅಂದ್ರೆ ಕ್ಷೇತ್ರಗಳ ಮರುವಿಂಗಡಣೆ ಆದ್ಮೇಲೆ ಏನಾಗಬಹುದು ಅಂದ್ರೆ ಜಾಸ್ತಿ ಆಗ್ಬೋದು. ಯಾಕಂದ್ರೆ ನೋಡ್ರಿ ಪಾಪ್ಯುಲೇಷನ್ ಸೆನ್ಸಸ್ ಮೇಲೆ ಮಾಡ್ತಾರೆ. ಫಸ್ಟ್ ಟೈಮ್ ಯಾವಾಗ ಮಾಡಿದ್ರು ಅಂದ್ರೆ 1971 ಅಲ್ಲಿ ಮಾಡಿದ್ರು. ಸೊ ಲಾಸ್ಟ್ ಟೈಮ್ 1971 ಅಲ್ಲಿ ಮಾಡಿದ್ರು. ಇದಾದ್ಮೇಲೆ ಇನ್ನೂವರೆಗೂ ಕೂಡ ಏನಪ್ಪ ಅಂದ್ರೆ ಡಿಲಿಮಿಟೇಷನ್ಸ್ ಮಾಡಿಲ್ಲ. ಈಗ ಲೋಕಸಭೆ ಡಿಲಿಮಿಟೇಷನ್ ಎಕ್ಸಸೈಸ್ ಆದ್ಮೇಲೆ ನೋಡ್ರಿ ಎಷ್ಟು ಸೀಟ್ಗಳು ಬರುತ್ತಲ್ಲ ಅದರಲ್ಲಿ 33% ಸೀಟ್ಗಳನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಹಿಳೆಯರಿಗೆ ಮೀಸಲಾಗಿಡ್ತಾರೆ. ಸೊ ಇದು ಯಾವಾಗ ಬರುತ್ತೆ ಅಂದ್ರೆ ಸೆನ್ಸಸ್ ಜಾರಿ ಆದ್ಮೇಲೆ ಮತ್ತೆ ಡಿಲಿಮಿಟೇಷನ್ ಎಕ್ಸಸೈಸ್ ಆದ್ಮೇಲೆ ಬರುತ್ತೆ. ಇದಾದ್ಮೇಲೆ ನೋಡ್ರಿ ಇನ್ನೂ ಒಂದು ಕೀ ಫೀಚರ್ ಏನಪ್ಪ ಅಂದ್ರೆ ಈ ಒಂದು ಬಿಲ್ ಏನಂದ್ರೆ ಈ ಸೀಟ್ಸ್ ಏನಿರುತ್ತೆ ಅದನ್ನ ರೊಟೇಷನ್ಸ್ ಮಾಡ್ತಿರ್ತಾರೆ. ಅಂದ್ರೆ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ 224 ಏನಂದ್ರೆ ವಿಧಾನಸಭೆಯ ಸೀಟ್ಗಳಿದೆ ಅಂತ ಅನ್ಕೊಂಡ್ರೆ ಕೆಲವೇ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಇಲ್ಲಿ ಮಹಿಳಾ ಮೀಸಲಾತಿಯನ್ನು ಕೊಡಲ್ಲ. ಪ್ರತಿ 5 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಸೀಟ್ ರಿಸರ್ವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ವರ್ಷದಲ್ಲಿ ಏನಾಗಬಹುದು ಅಂದ್ರೆ ಒಂದು ಜಿಲ್ಲೆಯಲ್ಲಿ 2 ತಾಲೂಕುಗಳಿಗೆ ಮಹಿಳಾ ಮೀಸಲಾತಿ ಬಂದ್ರೆ ನೆಕ್ಸ್ಟ್ ವರ್ಷ ಏನಾಗಬಹುದು ಅಂದ್ರೆ ಆ 2 ತಾಲೂಕು ಬಿಟ್ಟು ಇನ್ನೆರಡು ತಾಲೂಕುಗಳಿಗೆ ಬರಬಹುದು. ಅಂದ್ರೆ ಆ ಸೀಟ್ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ರೊಟೇಷನ್ಸ್ ಮಾಡ್ತಾ ಹೋಗ್ತಾರೆ. ಪರ್ಟಿಕ್ಯುಲರ್ ಕ್ಷೇತ್ರಕ್ಕೆ ಏನಪ್ಪ ಅಂದ್ರೆ ಮಹಿಳಾ ಮೀಸಲಾತಿ ಕ್ಷೇತ್ರ ಅಂತ ಕೊಡಲ್ಲ, ಮಹಿಳಾ ಮೀಸಲಾತಿ ಕ್ಷೇತ್ರ ಅಂತ ಕೊಡಲ್ಲ. ಬದಲಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ರಾಜ್ಯದ ವಿಧಾನಸಭೆಗಳಲ್ಲಿ ಅದನ್ನ ರೊಟೇಟ್ ಮಾಡ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರು ಮಹಿಳೆಯರು ಯಾರು MLAಗಳಾಗಬೇಕು MPಗಳಾಗಬೇಕಂತ ಆಸ್ಪಿರೆಂಟ್ಸ್ ಇರ್ತಾರೆ, ಆಕಾಂಕ್ಷಿಗಳು ಇರ್ತಾರಲ್ಲ, ಅವ್ರಿಗೂ ಕೂಡ ಏನಾಗುತ್ತೆ ಅಂದ್ರೆ ಒಂದು ಅವಕಾಶವನ್ನ ಕೊಟ್ಟಂಗಾಗುತ್ತೆ. ಹಾಗಾದ್ರೆ ಈ ಮಸೂದೆನ ತಂದಿರೋ ಉದ್ದೇಶಗಳೇನಂತ ನಾವು ಒಂದೊಂದೇ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೋಡ್ರಿ ಇಲ್ಲಿರುವಂತಹ ಸಮಸ್ಯೆಗಳೇನಂತ ನೋಡೋಣ. ಅಂದ್ರೆ ನೋಡ್ರಿ ಇಶ್ಯೂಸ್ ಏನೇನಿದೆ, ಯಾಕಂದ್ರೆ ಈ ಮಸೂದೆನ ತಂದಿದ್ರೆ ಅಂದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳಿರುತ್ತೆ. ಏನೇನು ಇಶ್ಯೂಸ್ ಇದೆ ಅಂದ್ರೆ ಫಸ್ಟ್ ನೋಡ್ರಿ ಈ ಒಂದು ಮಸೂದೆಯನ್ನ ತರೋದ್ರಿಂದ ನೋಡ್ರಿ ಮಹಿಳೆಯರಿಗೆ ಏನು ಎಂಪವರ್ಮೆಂಟ್ ಮಾಡ್ಬೇಕು ಅಂದ್ರೆ ನಾವೇನ್ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತೀವಲ್ಲ, ಆ ಸಬಲೀಕರಣ ನಿಜವಾಗೂ ಆಗುತ್ತಾ ಅನ್ನೋದೇ ಒಂದು ಕ್ವಶನ್ ಆಗಿದೆ. ಯಾಕಂದ್ರೆ ಕೇವಲ ಕಾನೂನನ್ನ ತಂದ್ರೆ ಮಾತ್ರ ಅಲ್ಲ, ಅದು ಜಾರಿಗೆ ಬಂದ್ರೂ ಸಹ ಏನಪ್ಪ ಅಂದ್ರೆ ಮಹಿಳೆಯರ ಭಾಗವಹಿಸುವಿಕೆ ಜಾಸ್ತಿ ಆಗಬೇಕು. ಹಾಗಾಗಿ ಈ ಒಂದು ಕಾನೂನಿಂದ ನೋಡ್ರಿ ಕಂಪ್ಲೀಟ್ ಆಗಿ ಮಹಿಳಾ ಸಬಲೀಕರಣ ಆಗುತ್ತಾ ಅನ್ನೋದು ಒಂದು ಕ್ವಶನ್ಸ್ ಇದೆ. ಎರಡನೇದೇನಪ್ಪ ಅಂದ್ರೆ ಈ ಒಂದು ರಿಸರ್ವೇಷನ್ಸ್ ನ ಈ ತರನಾಗಿ ಕೊಡೋದ್ ಬಿಟ್ಟು ಅಲ್ಟರ್ನೇಟಿವ್ ಮೆಥಡ್ ಏನಾದ್ರೂ ಇದೆಯಾ? ಫಾರ್ ಎಕ್ಸಾಂಪಲ್ ನೋಡ್ರಿ ಅಲ್ಟರ್ನೇಟಿವ್ ಮೆಥಡ್ ಯಾವ ತರನಾಗ ಅಂದ್ರೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೊಡಬಹುದು. ಅಂದ್ರೆ ರಾಜಕೀಯ ಪಕ್ಷಗಳಲ್ಲೂ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮೀಸಲಾತಿಗಳನ್ನ ಮಾಡಬಹುದು. ಯಾಕಂದ್ರೆ ಕಂಪ್ಲೀಟ್ ಆಗಿ ನಾವು ಮೀಸಲಾತಿನ ಈ ತರನಾಗಿ ಕೊಡೋದ್ರ ಬದಲಿ ಬೇರೆ ತರನಾದಂತ ಏನಪ್ಪ ಅಂದ್ರೆ ಮೀಸಲಾತಿನ ಕೊಡೋದಕ್ಕೆ ಅವಕಾಶ ಇದೆ ಅಂತ ಅದು ಎರಡನೇ ಕ್ವಶನ್ಸ್ ಆಗಿದೆ. ಹಾಗಾದ್ರೆ ನೋಡ್ರಿ ನಾವೀಗೇನ್ ಮಾಡೋಣ ಅಂದ್ರೆ ಒಂದೊಂದೇ ಉದ್ದೇಶಗಳನ್ನ ಇಲ್ಲಿ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಏನೇನು ಉದ್ದೇಶಗಳಿಗೋಸ್ಕರ ನೋಡ್ರಿ ನಾವು ಮಹಿಳಾ ಮೀಸಲಾತಿ ಕಾಯ್ದೆನ ತಂದಿದ್ದೀವಿ ಅಂದ್ರೆ ಫಸ್ಟ್ ಉದ್ದೇಶ ಏನಪ್ಪ ಅಂದ್ರೆ ಮಹಿಳೆಯರ ವಿರುದ್ಧ ಏನೇನು ದೌರ್ಜನ್ಯಗಳಾಗುತ್ತೆ. ಸೊಡ್ರಿ ಮಹಿಳೆಯರ ವಿರುದ್ಧ ಏನೇನು ದೌರ್ಜನ್ಯಗಳಾಗುತ್ತೆ, ಅದು ಮನೆಯಲ್ಲಿ ಇರ್ಬೋದು ಹೊರಗಡೆ ಇರ್ಬೋದು, ಏನ್ ದೌರ್ಜನ್ಯಗಳಾಗತ್ತಲ್ಲ ಆ ತರದ ಎಲ್ಲಾ ದೌರ್ಜನ್ಯಗಳನ್ನ ನಾವೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ತೊಲಗಿಸೋದಕ್ಕೆ ಅಥವಾ ಅದನ್ನ ಕಂಪ್ಲೀಟ್ ಆಗಿ ನಿವಾರಣೆ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಒಂದು ಮೀಸಲಾತಿಯನ್ನ ಜಾರಿಗೆ ತಂದಿದ್ದೀವಿ. ಅಂದ್ರೆ ಇದರಿಂದ ಮಹಿಳಾ ಸಬಲೀಕರಣವಾಗಿ ಮುಂದೆ ನೋಡ್ರಿ ಮಹಿಳಾ ಎಂಎಲ್ಎಗಳು ಜಾಸ್ತಿಯಾಗಿ ಏನಪ್ಪ ಅಂದ್ರೆ ಮಹಿಳಾ ಎಂಪವರ್ಮೆಂಟ್ ಅಥವಾ ಮಹಿಳಾ ಸಬಲೀಕರಣದ ಬಗ್ಗೆ ಹೆಚ್ಚು ಒತ್ತನ್ನ ಕೊಟ್ಟು ಈಗ ಮಹಿಳೆಯರ ವಿರುದ್ಧ ಏನು ದೌರ್ಜನ್ಯಗಳಾಗತ್ತಲ್ಲ ಆ ದೌರ್ಜನ್ಯಗಳನ್ನ ಕಂಪ್ಲೀಟ್ ಆಗಿ ನಿವಾರಣೆ ಮಾಡಬೇಕು, ತೊಲಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೇನ್ ಮಾಡಿದ್ವಿ ಅಂದ್ರೆ ಈ ಒಂದು ಮೀಸಲಾತಿಯನ್ನ ಜಾರಿಗೆ ತಂದಿದ್ದೀವಿ. ಅದೇ ತರ ನೋಡ್ರಿ ಭಾರತ ಒಂದು ಸಿಗ್ನೇಟರಿ ಆಗಿದೆ. ಯಾವ್ದಕ್ಕಪ್ಪ ಅಂದ್ರೆ ಕನ್ವೆನ್ಷನ್ ಡಿಸ್ಕ್ರಿಮಿನೇಷನ್ ಇನ್ ಮ್ಯಾಟರ್ಸ್ ಆಫ್
ರೆಪ್ರೆಸೆಂಟೇಷನ್ ಆಫ್ ವುಮನ್ ಇನ್ ಡಿಸಿಷನ್ ಮೇಕಿಂಗ್ ಬಾಡಿ ಅಂತ. ಈ ಒಂದು ಕನ್ವೆನ್ಷನ್ ಗೆ ನಾವೇನಾಗಿದೀವಿ ಅಂದ್ರೆ ಈಗ ಸಿಗ್ನೇಟ್ರಿ ಆಗಿರೋದ್ರಿಂದ ಇದು ನಮಗೆ ಮ್ಯಾಂಡೇಟರಿ ಆಗುತ್ತೆ. ಯಾಕಂದ್ರೆ ನೋಡ್ರಿ ಆ ಕನ್ವೆನ್ಷನ್ ಗೆ ನಾವೇನಪ್ಪ ಅಂದ್ರೆ ಸಿಗ್ನೇಟ್ರಿ ಅಂದ್ರೆ ಸಹಿ ಮಾಡಿರೋದ್ರಿಂದ ನಮ್ಮಲ್ಲೂ ಕೂಡ ಡಿಸಿಷನ್ ಮೇಕಿಂಗ್ ಬಾಡಿಯಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅಂದ್ರೆ ಈ ಮೀಸಲಾತಿಯನ್ನ ತಂದಿದೀವಿ. ಅದೇ ತರ ನೋಡ್ರಿ ಮೊದಲನೇ ಲೋಕಸಭೆ ಎಲೆಕ್ಷನ್ ನಡೆದಾಗ ಏನಪ್ಪ ಅಂದ್ರೆ ಮಹಿಳೆಯರ ಒಂದು ಪ್ರಾತಿನಿಧ್ಯ ಎಷ್ಟಿತ್ತಂದ್ರೆ ಕೇವಲ 5% ಮಾತ್ರ ಇತ್ತು. ಅವಾಗ ಮೊದಲನೇ ಲೋಕಸಭೆ ಎಲೆಕ್ಷನ್ಸ್ ನಡೆದಾಗ ನೋಡ್ರಿ ಮಹಿಳೆಯರ ಪ್ರಾತಿನಿಧ್ಯ ಕೇವಲ 5% ಇತ್ತು. ಅದಕ್ಕೆ ಏನಾಗಿದೆ ಅಂದ್ರೆ 15% ಗೆ ಜಾಸ್ತಿ ಆಗಿದೆ. ಆದ್ರೆ ನೋಡ್ರಿ ಒಟ್ಟಾರೆ ನಾವು ನೋಡಿದಾಗ ಮಹಿಳೆಯರು ಕೇವಲ ಏನಪ್ಪ ಅಂದ್ರೆ 15% ರೆಪ್ರೆಸೆಂಟೇಷನ್ ಮಾಡ್ತಾರೆ. ಪುರುಷರಲ್ಲಿ 85% ರೆಪ್ರೆಸೆಂಟೇಷನ್ ಮಾಡೋದ್ರಿಂದ ಅಂದ್ರೆ ಪ್ರಾತಿನಿಧ್ಯ ಕೊಡೋದ್ರಿಂದ ಈ ಪ್ರಾತಿನಿಧ್ಯವನ್ನು ಜಾಸ್ತಿ ಮಾಡಬೇಕು. ಈಗ 15% ನಾವೇನ್ ಮಾಡ್ಬೇಕಂದ್ರೆ 33% ಮಾಡ್ಬೇಕಂತೇಳಿ ಈ ಮೀಸಲಾತಿಯನ್ನ ತಂದಿದೀವಿ. ಅದೇ ತರ ನೋಡ್ರಿ 2003 ಏನಪ್ಪ ಅಂದ್ರೆ ಒಂದು ವರದಿ ಬರುತ್ತೆ. ಈ ವರದಿ ಪ್ರಕಾರ ಏನಂದ್ರೆ ನೋಡ್ರಿ ಈ ವರದಿ ಏನ್ ಮಾಡುತ್ತಪ್ಪ ಅಂದ್ರೆ ಈಗ ಮಹಿಳೆಯರಿಗೆ ನಾವೇನ್ ಮಾಡಿದ್ವಿ ಅಂದ್ರೆ 73 ಮತ್ತು 74 ತಿದ್ದುಪಡಿ ಮೂಲಕ ನೋಡ್ರಿ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಒಂದು ಒಪಿನಿಯನ್ ಇರುತ್ತೆ. ಏನಂದ್ರೆ ಈಗ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇರಲಿ ಅಥವಾ ಸರ್ಕಾರ ಇರಲಿ ಅಲ್ಲೇನಂದ್ರೆ ಡಿಸಿಷನ್ ಮೇಕಿಂಗ್ ಬಾಡಿಯಲ್ಲಿ ಏನಾಗಿರುತ್ತೆ ಅಂದ್ರೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ರೆ ಆಡಳಿತ ಯಂತ್ರ ಏನಿದೆ ಆಡಳಿತ ಯಂತ್ರ ಏನಾಗುತ್ತೆ ಅಂದ್ರೆ ಹಳ್ಳ ಹಿಡಿಯತ್ತೆ ಅಥವಾ ಅದು ಸುಧಾರಣೆ ಆಗಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ. ಯಾಕಂದ್ರೆ ನಾವು ಪುರುಷ ಪ್ರಧಾನ ಸಮಾಜದಿಂದ ಬಂದಿರೋದ್ರಿಂದ ನೋಡ್ರಿ ನಾವು ಮಹಿಳೆಯರನ್ನ ಯಾವಾಗ್ಲೂ ಏನ್ ಮಾಡ್ತೀವಿ ಅಂದ್ರೆ ಪುರುಷರಕ್ಕಿಂತ ಕೀಳು ಅಂತ ನೋಡ್ತೀವಿ. ಹಾಗಾಗಿ ಈ ಆಡಳಿತ ಯಂತ್ರ ಸುಧಾರಣೆಗಳ ಅದ ಕೆಟ್ಟ ದಾರಿ ಹಿಡಿಯುತ್ತೆ ಅಂತ ನಾವೇನ್ ಅನ್ಕೊಂತೀವಲ್ಲ ಅದ್ರ ವಿರುದ್ಧವಾಗಿ ನೋಡ್ರಿ ಇಲ್ಲಿ ಏನಂತಂದ್ರೆ 2000 ವರದಿಯಲ್ಲಿ ಒಂದು ಸತ್ಯಾಂಶ ಬಯಲಾಗಿದೆ. ನೋಡ್ರಿ 2003 ಒಂದು ವರದಿ ಬರುತ್ತೆ. ಈ ವರದಿ ಪ್ರಕಾರ ಏನಪ್ಪಾ ಅಂದ್ರೆ 73 ಮತ್ತು 74 ತಿದ್ದುಪಡಿಯನ್ನ ನಾವು ಜಾರಿಗೆ ತರೋದ್ರಿಂದ ಏನಾಗುತ್ತಂದ್ರೆ ಈ ಮಹಿಳೆಯರಿಗೆ ಏನಾಗುತ್ತಪ್ಪ ಅಂದ್ರೆ ಸ್ಥಳೀಯ ಸರ್ಕಾರದಲ್ಲಿ ಮೀಸಲಾತಿ ಸಿಗುತ್ತೆ. ನೋಡ್ರಿ ಸ್ಥಳೀಯ ಸರ್ಕಾರದಲ್ಲಿ ಅವರಿಗೆ ಮೀಸಲಾತಿ ತಂದಿಂದ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಹೆಚ್ಚೆಚ್ಚು ಈಗ ಆಡಳಿತ ಯಂತ್ರದಲ್ಲಿ ಭಾಗವಹಿಸ್ತಾರೆ. ಅಂದ್ರೆ ಆಡಳಿತ ಯಾವ ತರ ನಡೆಯುತ್ತೆ ಏನೆಲ್ಲ ನಾವು ಡಿಸಿಷನ್ ತೆಗೆದುಕೊಳ್ಬೇಕು ಅನ್ನೋದ್ರಲ್ಲಿ ಅವರು ಭಾಗವಹಿಸ್ತಾರೆ. ಇಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಮಹಿಳೆಯರಿಗೆ ಓರಿಯಂಟ್ ಆಗಿರೋದು ಅಂದ್ರೆ ಒಬ್ಬ ಮಹಿಳೆಗೆ ಏನೆಲ್ಲ ಅವಶ್ಯಕತೆ ಇದೆಯಲ್ಲ ಆ ಅವಶ್ಯಕತೆಗಳಿಗೆ ತಕ್ಕಂತೆ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕಾನೂನುಗಳನ್ನ ಜಾರಿಗೆ ತರ್ತಾ ಹೋಗ್ತಾರೆ. ಅಂದ್ರೆ ಈಗ ನೋಡ್ರಿ ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆ ಕಷ್ಟ ಅರ್ಥ ಆಗುತ್ತೆ. ಹಾಗಾಗಿ ಅವ್ರಿಗೆ ಮಹಿಳೆಯರಿಗೆ ಏನೇನ್ ಬೇಕು ಮತ್ತೆ ಏನ್ ಕಷ್ಟಗಳಿರುತ್ತೆ ಏನೇನೆಲ್ಲ ಯೋಜನೆಗಳನ್ನ ತಂದ್ರೆ ಇಲ್ಲಿ ಮಹಿಳಾ ಸಬಲೀಕರಣ ಆಗ್ಬೋದು ಆ ತರನಂತ ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಇದರಿಂದ ಏನಾಗಿದೆಯಪ್ಪ ಅಂದ್ರೆ ಈ ಹಳ್ಳಿಗಳಲ್ಲಿರುವಂತವರು ಲೋಕಲ್ ಬಾಡೀಸ್ ಇಂದ ಏನಾಗಿದೆ ಅಂದ್ರೆ ಮಹಿಳೆಯರಿಗೆ ಹೆಚ್ಚಿನ ಉಪಯೋಗವಾಗಿದೆ. ಅದೇ ತರ ನೋಡ್ರಿ ಇನ್ನೊಂದು ವರದಿ ಬರುತ್ತೆ. ಸೊ ನೋಡ್ರಿ ಈ ವರದಿಯನ್ನ ಯಾರು ಕಂಡಕ್ಟ್ ಮಾಡ್ತಾರಪ್ಪ ಅಂದ್ರೆ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಪರ್ಸನಲ್ ಪಬ್ಲಿಕ್ ಗ್ರೀವಿಯನ್ಸಸ್ ಅಂಡ್ ಲಾ ಅಂಡ್ ಜಸ್ಟಿಸ್ ಅವರು ವರದಿ ಮಾಡ್ತಾರೆ. ಈ ವರದಿ ಪ್ರಕಾರ ನೋಡ್ರಿ ಈ ಒಂದು ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಟ್ಟಿರೋದ್ರಿಂದ ಯಾವ್ದ್ರಲ್ಲಿ ಅಂದ್ರೆ ಸ್ಥಳೀಯ ಸರ್ಕಾರದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರೋದ್ರಿಂದ ಏನಪ್ಪಾ ಅಂದ್ರೆ ಆಡಳಿತದಲ್ಲಿ ಹೆಚ್ಚಿನ ಸುಧಾರಣೆ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಮುಂಚಿನಕ್ಕಿಂತ ಈಗ ಆಡಳಿತ ಏನಿತ್ತು ಅದು ಹೆಚ್ಚಿನ ಸುಧಾರಣೆ ಆಗಿದೆ. ಅದೇ ತರ ನೋಡ್ರಿ ಇನ್ನೊಂದು ಏನಪ್ಪಾ ಅಂದ್ರೆ ಅಲಿಗೇಷನ್ಸ್ ಅಥವಾ ಈಗ ನೋಡ್ರಿ ಒಂದು ವಿಚಾರ ಏನಿರುತ್ತೆ ಅಂದ್ರೆ ಮಹಿಳಾ ಒಬ್ಬ ಪ್ರಧಾನ ಇದ್ದಾಳೆ ಅಂತಂದ್ರೆ ಅಥವಾ ಮಹಿಳೆಯರು ಒಬ್ರು ಪಂಚಾಯತ್ ಅಧ್ಯಕ್ಷ ಆಗಿದೆ ಅಂದ್ರೆ ಅಲ್ಲಿ ಮಹಿಳೆಯರು ಅಧಿಕಾರವನ್ನ ನಡೆಸಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಅವರ ಒಂದು ಮನೆಯವರ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸ್ತಾರೆ ಅಂತ ಏನಿದೆಯಲ್ಲ ಈ ಪ್ರಾಕ್ಸಿ ಅದನ್ನ ಅವರು ತಳ್ಳಿ ಹಾಕಿದ್ದಾರೆ. ಯಾಕಂದ್ರೆ ನೋಡ್ರಿ ಅವ್ರ ಪ್ರಕಾರ ಈ ಒಂದು ಅಲಿಗೇಷನ್ಸ್ ಏನಿದೆ ಅಂದ್ರೆ ಮಹಿಳೆಯರ ಬದಲಾಗಿ ಪುರುಷರು ಆ ಅಧ್ಯಕ್ಷ ಸ್ಥಾನವನ್ನ ಅಥವಾ ಆ ಒಂದು ಎಂಟೈರ್ ಆಡಳಿತವನ್ನ ನೋಡ್ಕೊಳ್ತಾರಂತಾರಲ್ಲ ಅದನ್ನ ತಳ್ಳಿ ಹಾಕಿದ್ದಾರೆ. ಯಾಕಂದ್ರೆ ಇದೊಂದು ಬೇಸ್ಲೆಸ್ ಅಲಿಗೇಷನ್ಸ್ ಅಂತ ಹೇಳಿದ್ದಾರೆ. ನೋಡ್ರಿ ನೀವು ನೋಡಿದ್ರೆ ಏನಾಗುತ್ತೆ ಅಂದ್ರೆ ಒಂದು ಪಂಚಾಯತ್ ಅಲ್ಲಿ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ಮೀಸಲಾತಿದ್ರೆ ಮಹಿಳೆಯರನ್ನ ಎಲೆಕ್ಷನ್ ನಿಲ್ಲಿಸ್ತಾರೆ, ಅಲ್ಲಿ ಆಡಳಿತವನ್ನ ಏನ್ ಮಾಡ್ತಾರೆ ಅಂದ್ರೆ ಮಹಿಳೆಯರ ಬದಲಾಗಿ ಅಲ್ಲಿ ಪುರುಷರು ಮಾಡ್ತಾರೆ ಅನ್ನೋ ಒಂದು ಅಲಿಗೇಷನ್ಸ್ ಇರುತ್ತೆ. ಅಲಿಗೇಷನ್ಸ್ ಕಂಪ್ಲೀಟ್ ಸುಳ್ಳು ಅಂತ ಹೇಳಿ ಈ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಪಬ್ಲಿಕ್ ಪರ್ಸನಲ್ ಗ್ರೀವಿಯನ್ಸಸ್ ಮತ್ತೆ ಲಾ ಅಂಡ್ ಜಸ್ಟಿಸ್ ಅವರು ಹೇಳಿದ್ದಾರೆ. ಅಂದ್ರೆ ಈ ತರನಾಗಿ ನೀವೇನ್ ಪ್ರಾಕ್ಸಿ ಅಂತ ಕರಿತೀರಿ ಅಂದ್ರೆ ಮಹಿಳೆಯ ಬದಲಾಗಿ ಪುರುಷರು ಇಲ್ಲಿ ಆಡಳಿತ ನಡೆಸ್ತಾರೆ ಅಂತ ಏನ್ ಹೇಳ್ತಾರಲ್ಲ ಅದನ್ನ ಅವರು ಕಂಪ್ಲೀಟ್ ಆಗಿ ತಳ್ಳಿ ಹಾಕಿದ್ದಾರೆ. ಹಾಗಾದ್ರೆ ಇಷ್ಟು ಏನಪ್ಪ ಅಂದ್ರೆ ಈ ಒಂದು ಮೀಸಲಾತಿ ತಂದಿರೋ ಉದ್ದೇಶ ಆದ್ರೆ ಇದರಿಂದ ಮಹಿಳೆಯರಿಗೆ ಸಬಲೀಕರಣ ಯಾವ ತರನಾಗಿ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನೋಡ್ರಿ ಒಂದೊಂದೇ ಸಬಲೀಕರಣದ ಪಾಯಿಂಟ್ ಅನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸಬಲೀಕರಣ ಯಾವ ತರನಾಗಿ ಆಗ್ಬೋದಪ್ಪ ಅಂದ್ರೆ ಮಹಿಳೆಯರು ಕೂಡ ಏನಪ್ಪ ಅಂದ್ರೆ ಈ ಒಂದು ಪೊಲಿಟಿಕಲ್ ಅರೆನಾ ಏನಿದೆ ಅಂದ್ರೆ ಈಗ ರಾಜಕೀಯ ಒಂದು ವೃತ್ತ ಅಂತ ಇರುತ್ತಲ್ಲ ಆ ವೃತ್ತಕ್ಕೆ ಅವ್ರೇನ್ ಬಂದಿರಲ್ಲ ಆ ವೃತ್ತಕ್ಕೂ ಕೂಡ ಬರಬಹುದು. ಈಗ ನೋಡ್ರಿ ಮಹಿಳೆಯರ ಭಾಗವಹಿಸುವಿಕೆ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಇದೆ. ಮುಂದೆ ಅವ್ರಿಗೆ ಸೀಟ್ ರಿಸರ್ವೇಷನ್ಸ್ ಆದಾಗ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚೆಚ್ಚು ಪ್ರಾತಿನಿಧ್ಯ ಮೂಡಿ ಮಹಿಳೆಯರು ಕೂಡ ಏನಂದ್ರೆ ರಾಜಕೀಯಕ್ಕೆ ಬರ್ತಾರೆ. ರಾಜಕೀಯಕ್ಕೆ ಬಂದ್ರೆ ಅಲ್ಲಿ ರಾಜಕೀಯ ಪೊಲಿಟಿಕಲ್ ಪಕ್ಷ ಇರಬಹುದು ಮತ್ತೆ ಚುನಾವಣೆಗಳು ನಡೆಯುವಂತ ಒಂದು ರೀತಿನೇ ಚೇಂಜ್ ಆಗ್ಬಹುದು. ಎರಡನೇದಾಗಿ ಏನಾಗ್ಬೋದಪ್ಪ ಅಂದ್ರೆ ಅವ್ರಿಗಿರುವಂತ ಪೊಲಿಟಿಕಲ್ ಸ್ಕಿಲ್ಸ್ ಏನಿದೆ ಅಂದ್ರೆ ರಾಜಕೀಯ ಕೆಲವೊಂದಿಷ್ಟು ಕೌಶಲ್ಯಗಳಂತ ಏನ್ ಕರಿತೀವಲ್ಲ ಈ ಕೌಶಲ್ಯಗಳು ಕೂಡ ಜಾಸ್ತಿ ಆಗ್ಬಹುದು. ಯಾಕಂದ್ರೆ ಈಗ ಅವ್ರಿಗೆ ರಾಜಕೀಯದ ಬಗ್ಗೆ ಅಷ್ಟು ಐಡಿಯಾ ಗೊತ್ತಿರಲ್ಲ, ಬಟ್ ಮುಂಬರುವ ದಿನಗಳಲ್ಲಿ ನೋಡ್ರಿ ಆ ಕೌಶಲ್ಯಗಳು ಕೂಡ ಏನಾಗ್ಬೋದು ಅಂದ್ರೆ ಜಾಸ್ತಿ ಆಗ್ಬಹುದು.
ಜೊತೆಗೆ ನೋಡ್ರಿ ಮಹಿಳೆಯರು ರಾಜಕೀಯಕ್ಕೆ ಬರೋದ್ರಿಂದ ಇನ್ನೊಂದು ಏನಪ್ಪ ಅಂದ್ರೆ ಪಾಲಿಸೀಸ್ ಅಲ್ಲಿ ಅಂದ್ರೆ ಯೋಜನೆಗಳಲ್ಲಿ ಕೆಲವೊಂದಿಷ್ಟು ಇನ್ಫ್ಲೂಯೆನ್ಸ್ ಅನ್ನ ಮಾಡ್ತಾರೆ. ಅಂದ್ರೆ ಏನು ಕಷ್ಟಗಳಿದೆಯಲ್ಲ ಆ ಕಷ್ಟಗಳಿಗೆ ತಕ್ಕಂತಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಪಾಲಿಸೀಸ್ ಅಲ್ಲಿ ಇನ್ಫ್ಲೂಯೆನ್ಸ್ ಅನ್ನ ತರ್ತಾ ಹೋಗ್ತಾರೆ. ಅಂದ್ರೆ ಮಹಿಳೆಯರಿಗೆ ಏನ್ ಬೇಕಲ್ಲ ಆ ತರನಾಗ ಏನ್ ಮಾಡ್ತಾರೆ ಅಂದ್ರೆ ಯೋಜನೆಗಳನ್ನ ಅವರು ಕೈಗೊಳ್ತಾ ಹೋಗ್ತಾರೆ. ಇದರಿಂದ ಏನಪ್ಪ ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಯಾರು ಮಹಿಳೆಯರು ಇರ್ತಾರೆ ಅಂದ್ರೆ ನೋಡ್ರಿ ಈಗ ಮನೆಯಲ್ಲಿ ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ಹೆಚ್ಚಿನ ಅನುಕೂಲಕರವಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಾಗ್ಬೋದಪ್ಪ ಅಂದ್ರೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಏನಿದೆ ಅಂದ್ರೆ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಇದು ಮಹಿಳಾ ವಾರೆಂಟ್ ಆಗಿದೆ ಅಥವಾ ಮಹಿಳೆಯರಿಗೆ ಇದು ಕಷ್ಟ ಆಗುತ್ತೆ ಇಲ್ವಾ ಅನ್ನೋದ್ರ ಬಯಲೆ ಗಮನ ಹರಿಸಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಸಾಮಾಜಿಕ ಮತ್ತೆ ಕಲ್ಚರಲ್ ಚೇಂಜಸ್ ಬರುತ್ತೆ. ಸೊ ಯಾವ ತರನಾಗಿ ಸಾಮಾಜಿಕ ಮತ್ತೆ ಸಾಂಸ್ಕೃತಿಕವಾಗಿ ಚೇಂಜಸ್ ಬರುತ್ತೆ ಅಂದ್ರೆ ನೋಡ್ರಿ ಒಬ್ಬ ಮಹಿಳೆ ಎಂಪಿ ಅಥವಾ ಎಂ ಎಲ್ ಎ ಆದ್ರೆ ಅವ್ರು ನೋಡಿ 10 ಜನ ಅಲ್ಲಿ ಚೇಂಜಸ್ ಆಗ್ತಾರೆ. 10 ಜನದಿಂದ ಇನ್ನು 10 ಜನ ಚೇಂಜ್ ಆಗ್ತಾರೆ. ಕಂಪ್ಲೀಟ್ ಆಗಿ ನೋಡ್ರಿ 10 ಜನದಿಂದ ಊರೇ ಚೇಂಜ್ ಆಗ್ಬಹುದು ಅಥವಾ ದೇಶವೇ ಚೇಂಜ್ ಆಗ್ಬಹುದು. ಹಾಗಾಗಿ ಸಾಮಾಜಿಕವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬದಲಾವಣೆಗಳು ಕಂಡು ಬರ್ತವೆ. ಸೊ ಇದು ಕೂಡ ಏನಾಗುತ್ತೆ ಅಂದ್ರೆ ಮಹಿಳಾ ಸಬಲೀಕರಣಕ್ಕೆ ಕಾರಣವಾಗುತ್ತೆ. ಯಾಕಂದ್ರೆ ನೋಡ್ರಿ ಈಗ ಮಹಿಳೆಯರಂದ್ರೆ ನಾವೇನಂತೀವಿ ಅಂದ್ರೆ ಮನೆಯಲ್ಲಿರ್ತಾರೆ, ಅವರು ಮನೆ ಬಿಟ್ಟು ಬೇರೆ ಏನ್ ಕೆಲಸ ನೋಡಲ್ಲ, ಈ ತರನಾಗ ಏನ್ ಭಾವನೆ ಇರುತ್ತಲ್ಲ, ಇದು ಬಿಟ್ಟು ಅವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಸಾಮಾಜಿಕವಾಗಿ ಮುಂದೆ ಬರ್ತಾರೆ ಮತ್ತೆ ಸಾಂಸ್ಕೃತಿಕವಾಗಿ ಕೂಡ ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡ್ತಾರೆ. ಹಾಗಾದ್ರೆ ನೋಡ್ರಿ ಇಲ್ಲಿರುವಂತಹ ಸವಾಲುಗಳೇನು, ಯಾಕಂದ್ರೆ ನೋಡ್ರಿ ಮಹಿಳಾ ಮೀಸಲಾತಿ ತರೋದ್ರಿಂದ ಇರುವಂತಹ ಸವಾಲುಗಳೇನಪ್ಪ ಅಂದ್ರೆ ಫಸ್ಟ್ ನೋಡ್ರಿ ಎಕ್ಸಿಸ್ಟಿಂಗ್ ರಿಸರ್ವೇಷನ್ಸ್ ಏನಿದೆ, ಯಾಕಂದ್ರೆ ಎಕ್ಸಿಸ್ಟಿಂಗ್ ರಿಸರ್ವೇಷನ್ಸ್ ಏನಪ್ಪ ಅಂದ್ರೆ ಎಫೆಕ್ಟ್ ಕೊಡಬಹುದು ಅಂತ ಹೇಳ್ತಿದ್ರೆ ಎಸ್ಪೆಷಲಿ ನೋಡ್ರಿ ಓಬಿಸಿ ಕ್ಯಾಟಗರಿಗೆ ಏನ್ ರಿಸರ್ವೇಷನ್ಸ್ ಕೊಟ್ಟಿದ್ರೆ, SST ಕ್ಯಾಟಗರಿಗೆ ಏನ್ ರಿಸರ್ವೇಷನ್ಸ್ ಕೊಟ್ಟಿದ್ರಲ್ಲ ಆ ಒಂದು ಮೀಸಲಾತಿಗೆ ಇದು ಹೊಡೆತ ಕೊಡಬಹುದು. ಅದು ಮೊದಲನೇ ಸವಾಲಾಗಿದೆ. ಜೊತೆಗೆ ನೋಡ್ರಿ ಓಬಿಸಿ ಮತ್ತೆ SST ಇದ್ದವರಿಗೆ ನಾವು ಸಪರೇಟ್ ಆಗಿ ಏನು ರಿಸರ್ವೇಷನ್ಸ್ ನ ಕೊಟ್ಟಿದ್ವಲ್ಲ ಅಲ್ಲೂ ಕೂಡ ಇದೇನ್ ಮಾಡಬಹುದು ಅಂದ್ರೆ ತಕ್ಕ ಮಟ್ಟಿಗೆ ಎಫೆಕ್ಟ್ ಅನ್ನ ಕೊಡಬಹುದಾಗಿದೆ. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಸಮಸ್ಯೆಗಳು ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ ಲ್ಯಾಕ್ ಆಫ್ ಕನ್ಸೆನ್ಸಸ್. ಅಂದ್ರೆ ನೋಡ್ರಿ ಇಷ್ಟೆಲ್ಲ ನಾವು ಮಾಡಿದ್ರು ಸಹ ಏನಪ್ಪ ಅಂದ್ರೆ ಮಹಿಳೆಯರ ಭಾಗವಹಿಸುವಿಕೆ, ನಾವಿಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದು ಅವ್ರಿಗೇನು ಕನ್ಸೆನ್ಸಸ್ ಇರುತ್ತೆ ಅಥವಾ ಅವ್ರ ಸಮ್ಮತಿ ಇರುತ್ತಲ್ಲ ಅದು ತುಂಬಾ ಕಮ್ಮಿ ಇದೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಪೊಲಿಟಿಕಲ್ ಪಾರ್ಟಿಗೆ ತಕ್ಕಂತೆ ಏನಾಗುತ್ತೆ ಅಂದ್ರೆ ಮಹಿಳೆಯರ ಒಂದು ಪ್ರೆಸೆಂಟೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವೊಬ್ರು ಏನಪ್ಪ ಅಂದ್ರೆ ಪ್ರಾತಿನಿಧ್ಯ ಜಾಸ್ತಿ ಕೊಟ್ರೆ ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಾತಿನಿಧ್ಯವನ್ನ ಕೊಡೋದಿಲ್ಲ. ಹಾಗಾಗಿ ಪೊಲಿಟಿಕಲ್ ಪಾರ್ಟಿ ಯಾವ ತರನಾಗಿರುತ್ತೆ, ರಾಜಕೀಯ ಪಕ್ಷಗಳು ಯಾವ ತರನಾಗಿರುತ್ತಲ್ಲ ಆ ತರನಾಗ ಏನಾಗುತ್ತೆ ಅಂದ್ರೆ ಮಹಿಳಾ ಒಂದು ಮೀಸಲಾತಿನೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ನೋಡ್ರಿ ನಾವು ಮಹಿಳಾ ಮೀಸಲಾತಿ ಕಾಯ್ದೆ ತಂದ್ರೆ 33% ಕೊಡ್ಬೇಕಂದ್ರೆ 33% ಕೊಡ್ಲೇಬೇಕು. ಈಗ ಏನಾಗುತ್ತೆ ಅಂದ್ರೆ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳು ಇದರಲ್ಲಿ ಹಿತಾಸಕ್ತಿಗಳು ತೋರಿಸುತ್ತೆ, ಇನ್ನು ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳು ಏನ್ ಮಾಡ್ತವೆ ಅಂದ್ರೆ ವಿರೋಧ ಮಾಡ್ತವೆ. ಅದು ಇಲ್ಲಿ ಬದಲಾಗಬೇಕಾಗತ್ತೆ. ಐದನೇ ಸವಾಲ್ ಇರೋದ್ ಏನಪ್ಪ ಅಂದ್ರೆ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್. ಅಂದ್ರೆ ನೋಡ್ರಿ ರಾಜಕೀಯವಾಗಿ ಏನಪ್ಪ ಅಂದ್ರೆ ಕೆಲವೊಬ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ, ಈ ಪರ್ಸನ್ಸ್ ಬರ್ತಾನೆ ಇವರೇ ಬರ್ತಾರೆ. ಯಾಕಂದ್ರೆ ಆ ಒಂದು ಪರ್ಸನ್ ನ ಇನ್ಫ್ಲೂಯೆನ್ಸ್ ಏನಿರುತ್ತೆ, ಆ ವ್ಯಕ್ತಿಯ ಒಂದು ಇನ್ಫ್ಲೂಯೆನ್ಸ್ ಏನಿರುತ್ತಲ್ಲ ಅದ್ರ ತಕ್ಕನಾಗ ಏನಾಗುತ್ತೆ ಅಂದ್ರೆ ಆ ಒಂದು ಕಾನ್ಸ್ಟಿಟ್ಯೂಯೆನ್ಸ್ ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಏನಾಗುತ್ತೆ ಅಂದ್ರೆ ವೋಟಿಂಗ್ ಆಗ್ತಿರುತ್ತೆ ಅಥವಾ ಮತಗಳಿಕೆ ಮಾಡ್ತಿರ್ತಾರೆ. ಆ ಮತಗಳಿಗೆ ಎಫೆಕ್ಟ್ ಕೊಡಬಹುದು ಅನ್ನೋದು ಒಂದು ಸವಾಲಾಗಿದೆ. ಅದೇ ತರ ನೋಡ್ರಿ ಆರನೇ ಸವಾಲ್ ಇರೋದೇನಪ್ಪ ಅಂದ್ರೆ ನಾವು ಪುರುಷ ಪ್ರಧಾನ ಸಮಾಜದಿಂದ ಬರೋದ್ರಿಂದ ನೋಡ್ರಿ ಮಹಿಳೆಯರಿಗೆ ಭಾಗವಹಿಸೋದಕ್ಕೆ ಏನಪ್ಪ ಅಂದ್ರೆ ಮನೆಯಲ್ಲಿ ಅವಕಾಶ ಕೊಡದೇ ಇರಬಹುದು. ಯಾಕಂದ್ರೆ ಏನ್ ಹೇಳ್ತಾರೆ ಅಂದ್ರೆ ನೀವು ಮನೇಲಿ ಇರಿ, ನೀವ್ ಯಾಕೆ ಹೋಗ್ತೀರಾ ಅನ್ನೋ ಒಂದು ಕ್ವಶನ್ಸ್ ಮಾಡುವಂತ ಒಂದು ಮನಸ್ಥಿತಿಯ ಇದೆ. ಯಾಕಂದ್ರೆ ನೋಡ್ರಿ ನಮ್ಮ ಸಮಾಜ ಏನಾಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ಪುರುಷ ಪ್ರಧಾನವಾಗಿರೋದ್ರಿಂದ ಇಲ್ಲಿ ಮಹಿಳೆಯರಿಗೆ ನಾವು ಅವಕಾಶವನ್ನ ಮಾಡಿಕೊಡದೇ ಇರಬಹುದು. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಫ್ಯಾಮಿಲಿ ಪ್ರೆಷರ್ ಕೂಡ ಇರುತ್ತೆ. ಈಗ ನೋಡ್ರಿ ಏನಾಗುತ್ತೆ ಅಂದ್ರೆ ಕೆಲವೊಂದ್ ಟೈಮ್ ಅವ್ರು ಮುಂದ್ ಬಂದ್ರೂ ಸಹ ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಇರ್ಬೋದು ಫ್ಯಾಮಿಲಿಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರೆಷರ್ ಆಗ್ತಾರೆ, ನೀನ್ ಯಾಕೆ ಅಲ್ಲಿ ಹೋಗ್ತೀಯ, ನೀನ್ ಯಾಕೆ ಈ ತರನಾಗ ಮಾಡ್ತೀಯ, ನೀವ್ ಯಾಕೆ ಪೊಲಿಟಿಕಲ್ ಪಾರ್ಟಿ ಹೋಗ್ತೀರಾ, ನೀವು ಹೋಗ್ಬೇಡ್ರಿ ಅಂತ ಹೇಳಿ ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಮತ್ತೆ ಮನೆಯಲ್ಲಿ ಪ್ರೆಷರ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಅವರು ಭಾಗವಹಿಸುವಿಕೆ ಕಮ್ಮಿ ಆಗ್ಬಹುದು. ಜೊತೆಗೆ ನೋಡ್ರಿ ಕೆಲವೊಂದ್ ಟೈಮ್ ಏನಾಗ್ಬಹುದು ಅಂದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡ್ಬೋದು ಅಂದ್ರೆ ಅವ್ರ ಮೇಲೆ ದೌರ್ಜನ್ಯವನ್ನ ಎಸಗ್ಬಹುದು ಅಥವಾ ಅವ್ರ ಮೇಲೆ ಏನ್ ಮಾಡ್ಬೋದು ಅಂದ್ರೆ ಹರಾಸ್ಮೆಂಟ್ ಅನ್ನ ಮಾಡ್ಬೋದು. ನೀವ್ ಯಾಕೆ ಭಾಗವಹಿಸ್ತೀರಾ, ನಾವ್ ಹೇಳಿದ ಮಾತನ್ನ ಕೇಳಲ್ಲ ಅಂತೇಳಿ ಅವ್ರ ಮೇಲೆ ಏನ್ ಮಾಡ್ಬೋದು ಅಂದ್ರೆ ಹರಾಸ್ಮೆಂಟ್ ಮಾಡುವಂತ ಕೆಲವೊಂದಿಷ್ಟು ಪರಿಸ್ಥಿತಿಗಳು ಕೂಡ ಇದೆ. ಹಾಗಾಗಿ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಸವಾಲುಗಳು ಕೂಡ ಇದೆ. ಆಮೇಲೆ ಸಬಲೀಕರಣ ಆಗೋದ್ರಿಂದ ಏನೆಲ್ಲ ಅವಕಾಶಗಳಿದೆ ಮತ್ತೆ ಮಹಿಳೆಯರು ಯಾವ ತರ ಮುಂದ್ ಬರ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಇದೇ ತರ ನೋಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇನ್ನೊಂದು ಉಪಯುಕ್ತ ಮಾಹಿತಿಯನ್ನ ಕೊಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.